ಮದ್ದೂರು ರೈತರು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಶಾಸಕ ಡಿಸಿ ತಮ್ಮಣ್ಣ ತಿಳಿಸಿದರು. ಪಟ್ಟಣದ ನಿಖರ ಬೇಸಾಯ ಉತ್ಕೃಷ್ಟ ಕೇಂದ್ರಗಳಲ್ಲಿ ಗುರುವಾರ ತೋಟಗಾರಿಕೆ ಇಲಾಖೆಯಿಂದ ನೀಡುವ ತೆಂಗಿನ ಸಸಿಗಳನ್ನು ನೀಡುವ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರೈತರು ನೂತನ ತಂತ್ರಜ್ಞಾನ ಹಾಗೂ ಕೃಷಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಬೆಳೆಗಳನ್ನು ಬೆಳೆದರೆ ಅಧಿಕ ಇಳುವರಿ ಪಡೆದು ಹೆಚ್ಚಿನ ಲಾಭ ಗಳಿಸಬಹುದು ಅಂತ ತಿಳಿಸಿದರು. ಇನ್ನು ಜಿಲ್ಲೆಯ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ತೆಂಗು ರೇಷ್ಮೆ ಹಾಗೂ ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದು ಇದರಿಂದ ಆರ್ಥಿಕವಾಗಿ ಸ್ವಾವಲಂಬಿ ಆಗುತ್ತಾರೆ. ಸರ್ಕಾರ ರೈತರು ಬೆಳೆಯುವ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನೀಡುವ ಮೂಲಕ ರೈತರ ಪರ ನಿಲ್ಲಬೇಕು ಅಂತ ಆಗ್ರಹ ಮಾಡಿದರು. ರೈತರು ಒಂದು ಸಸಿಗೆ 75 ರೂಪಾಯಿ ನೀಡಬೇಕು, ಜೊತೆಗೆ ಪಹಣಿ, ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳನ್ನು ಕೊಟ್ಟು ಕಚೇರಿಯ ಸಮಯದಲ್ಲಿ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಯನ್ನ ಕಚೇರಿಯಲ್ಲಿ ಪಡೆಯಬಹುದು ಅಂತ ತಿಳಿಸಿದರು. ಚಟುವಟಿಕೆಗಳು ಇವತ್ತಿನ ದಿವಸ ತೆಂಗಿನ ಸಸಿ ವಿತರಣೆ ಮಾಡುವ ರೈತರಿಗೆ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ, ಅದನ್ನು ಇವತ್ತು ನಾವು ಪೂಜೆ ಮಾಡಿದ್ದೀವಿ. ಈ ತೆಂಗು ಅಂದರೆ ಬರೀ ಅಷ್ಟೇ ಅಲ್ಲ, ಇದನ್ನು ಕಲ್ಪವೃಕ್ಷ ಅಂತ ಹೇಳಿ ಕರಿತೀವಿ. ದೇವಲೋಕದಿಂದ ಬಂದಂಥದ್ದು ಕಲ್ಪವೃಕ್ಷ ಮತ್ತು ಕಾಮದೇವ, ಈ ಎರಡೂ ಕೂಡ ಭಾಳ ಪ್ರಮುಖವಾದದ್ದು. ಇವತ್ತಿನ ದಿವಸ ರೈತ ಏನೇ ಬೆಳೆ ಬೆಳೆದರೂ ಅವರಿಗೆ ಜೀವನಾಧಾರಕ್ಕೂ ಕೂಡ ಸಾಕಾಗಿದೆ. ಕೂಲಿ ಜಾಸ್ತಿ ಆಗಿದೆ ಮತ್ತು ರಸಗೊಬ್ಬರಗಳ ಬೆಲೆ ಜಾಸ್ತಿ ಆಗಿದೆ, ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ರೈತ ಭಾಳ ಸಂಕಷ್ಟದಲ್ಲಿದೆ. ಇವತ್ತೇನಾದರೂ ರೈತ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜೀವನ ಮಾಡ್ತಾಯಿದ್ರೆ ತೆಂಗು, ಹಾಲು ಮತ್ತು ರೇಷ್ಮೆ ಇವು ಮೂರೇ ಜೀವನಾಧಾರ ಇವತ್ತು ಏನಾದರೂ ಆಗ್ತಾಯಿದೆ. ಇವತ್ತು ರೇಷ್ಮೆಗೇನೋ ಒಳ್ಳೆ ಬೆಲೆ ಬಂದಿದೆ, ಇವತ್ತು 1000 ರೂಪಾಯಿವರೆಗೂ ಹೋಗ್ತಾಯಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 300 ರೂಪಾಯಿಗಳಿಗೆ ಆವಾಗ ಎಲ್ಲರೂ ಗಿಡ ಎಲ್ಲ ಕಿತ್ತಾಕ್ಬಿಟ್ರು, ಇವಾಗ 1000 ರೂಪಾಯಿಗೆ ಬಂದಿದೆ. ಇವಾಗ ಪುನಃ ರೇಷ್ಮೆ ಬೆಳಿಬೇಕು ಅಂತ ರೈತರು ಹೊರಟಿದ್ದಾರೆ. ಹೀಗೆ ರೈತನ ಆಶೆ ಏನಿದೆ ಅದಕ್ಕೆ ತಕ್ಕಾಗಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ಮಾರುಕಟ್ಟೆಯನ್ನು ಒದಗಿಸ್ತಾ ಇಲ್ಲ. ಬೆಳೆದಂಥ ಬೆಳೆಗೆ ಮಾರುಕಟ್ಟೆನೂ ಒದಗಿಸ್ಬೇಕು. ಇವಾಗ 1000 ರೂಪಾಯಿ ಬಂದಿದೆ, ರೈತ ಬೆಳೀತಾನೆ, ಬೆಳೆದದ್ದನ್ನೆಲ್ಲ ಆ ರೇಟ್ನೇ ತಗೊಳ್ಳುವಂಥ ಒಂದು ವ್ಯವಸ್ಥೆ ಆಗ್ಬೇಕು. ಬೆಲೆ ಕುಸಿತೋಯ್ತು ನಿನ್ನೆ ಹಣೆ ಬರ ಅಂತ ಅಂದರೆ ಆಗೋದು. ಅದರಿಂದ ರೈತನ ಜೀವನ ಭಾಳ ದೌಲಾಯಮಾನ ಪರಿಸ್ಥಿತಿ ಏನಿದೆ, ಎಷ್ಟೋ ಯಾವುದೇ ಸರ್ಕಾರ ಬಂದರೂ ಕೂಡ ಅದೇ ರೀತಿ ಇದೆ. ಅದರಿಂದ ಆ ಭೂಮಿ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದು, ಇವತ್ತು ಏನು ಕೊಟ್ಟಿದ್ದೀವಿ ಕೈಪಿಡಿಸ್ತ ಭಾಳ ಚೆನ್ನಾಗಿ ಬೆಳೆದು ಆ ರೈತನಿಗೆ ಚೆನ್ನಾಗಿ ಫಸಲನ್ನು ಕೊಟ್ಟು ಅವ್ರ ಜೀವನ ಹಸನಾಗುವಂತೆ ಆಗಿ ಅಂತೇಳಿ ಭೂತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಉಪನಿರ್ದೇಶಕ ರಾಜು, ಸಹಾಯಕ ನಿರ್ದೇಶಕ ಶಿವಕುಮಾರ್ ಹಾಜರಿದ್ದರು. 10 MDR 1 ಮದ್ದೂರು ಪಟ್ಟಣದ ನಿಖರ ಬೇಸಾಯ ಉತ್ಕೃಷ್ಟ ಕೇಂದ್ರಗಳಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ನೀಡುವ ತೆಂಗಿನ ಸಸಿಗಳನ್ನು ಶಾಸಕ ಡಿಸಿ ತಮ್ಮಣ್ಣ ರೈತರಿಗೆ ವಿತರಣೆ ಮಾಡಿದರು. ಇನ್ನು ಈ ಸಂದರ್ಭ ರಾಜು ಶಿವಕುಮಾರ್ ಹಾಜರಿದ್ದರು. ನಮ್ಮ STV ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.